ಉಳಿದು ತೋರಿಸ್ತೀನಿ. ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಹಾರ್ದಳ್ಳಿ ಮಂಡಳಿ ಗ್ರಾಮ ಪಂಚಾಯತ್ನ ಸದಸ್ಯರೊಬ್ಬರ ಜೊತೆ ಇದ್ದೀವಿ. ನೇರವಾಗಿ ಅವರನ್ನೇ ಪರಿಚಯ ಮಾಡ್ತೇವೆ. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ಚಂದ್ರಕಾಂತ್ ಸರ್. ತಾವು ಈ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಂತಂದ್ರೆ ಯಾವುದೇ ಥರ ಪಕ್ಷ ಅಂತ ಹೇಳ್ಬೋದಿಲ್ಲ, ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಿ? ನಾವು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಸರ್. ನೀವು ಈ ರಾಜಕೀಯ ಅಲ್ಲದೆ ತಮ್ಮ ಜೀವನೋಪಾಯಕ್ಕಾಗಿ ಮಾಡಿಕೊಂಡಿರುವಂತಹ ವೃತ್ತಿ ಯಾವ ಸರ್? ಬೇಸಾಯ. ಆಮೇಲೆ ನಿಮ್ಮ ಮರಣಾಪರ ಮಾಡ್ತಾ ಇದ್ದೀನಿ ಸರ್. ಈಗ ಆ ಎಲ್ಲ ವ್ಯವಹಾರ ಏನಿದೆ ನಿಮ್ಮದು, ಅದು ಕೆಲಸ ಕಾರ್ಯಗಳು ಅವನ್ನೆಲ್ಲ ಬಿಟ್ಕೊಂಡು ಈ ರಾಜಕೀಯಕ್ಕೆ ಬರ್ಬೇಕಂತೇಳಿ ಯಾವಾಗ ಹೇಳ್ತೀನಿ? ನಾನು ಸಾಮಾನ್ಯ ಒಂದು ಸರ್ಕಾರಿ ಏಳನೇ ತರಗತಿಯಲ್ಲಿ ನಾನು ರಾಜಕೀಯ ಮೊಟ್ಟ ಮೊದಲು ಬಂದಿದ್ದೇನೆ. ಆಮೇಲೆ ನಮ್ಮ ಫ್ರೆಂಡ್ಸ್ಗಳು ಸುಮಾರು ಜನ ಅದೇ ಅವರೆಲ್ಲರೂ ರಾಜಕೀಯದಲ್ಲಿದ್ದಾರೆ. ಆಗ ನಮ್ಮ ಬೋಸ್ ಆಗಿರುವಂಥ ಪ್ರತಾಪ್ ಇನ್ಸ್ಟಿಟ್ಯೂಟ್ ಪರಿಚಯ ಆದಾಗ ಅವರು ನಮ್ಮ ಒಂದು ಎಸ್ ಎಲ್ ಸಿ ಒಂದು ಎಸ್ ಪಿ ಎಲ್ ಆಗಬೇಕಾದ್ರೆ ಸುಮಾರು ನಾವು ರಾಜಕೀಯ ಬಗ್ಗೆ ಹೋರಾಟ ಮಾಡಿದ್ದೆವು. ಅಲ್ಲಿಂದ ನಾವು ರಾಜಕೀಯದಲ್ಲಿ ಮುಂದುವರಿತಾ ಇದ್ದೇವೆ. ಆಗ ಪ್ರತಾಪ್ ಇನ್ಸ್ಟಿಟ್ಯೂಟ್ ನಮ್ಮ ಯಾವತ್ತೂ ಅವರು ಬಿಡಲಿಲ್ಲ. ನಮ್ಮ ಕಷ್ಟಕ್ಕೋ ಅದು ಏನಾದಕ್ಕೂ ನಮಗೆ ಏನೋ ಬೇಕಾದ್ರೆ ಅವ್ರಿಗೆ ಆಲ್ರೆಡಿಯಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ಆ ಪಕ್ಷವೇ ನಾವು ಯಾವತ್ತೂ ಬಿಡೋದಿಲ್ಲ. ಸರ್, ನೀವೀಗ ರಾಜಕೀಯಕ್ಕೆ ಬರಬೇಕಂತ ಹೇಳಿದ್ರೆ ನಿಮಗೆ ಪ್ರೋತ್ಸಾಹ ನೀಡಿ ಬೆಳೆಸಿದವರು ಯಾರು? ಗಾಡ್ ಫಾದರ್ ಅಂತೇಳಿ ಯಾರಾದ್ರು? ಅದರ ನನ್ನ ಆತ್ಮೀಯ ಫ್ರೆಂಡ್ ಆಗಿರುವಂಥ ಹರಿಪ್ರಸಾದ್ ಶೆಟ್ಟರು. ಹಾಗೂ ನಾವು ಅವರು ಇವತ್ತು ಒಂದು ಅಷ್ಟು ಒಂದು ಪ್ರಿನ್ಸಿಪಲ್ ಇದ್ದೇವೆ. ಅವರ ಸಲಹೆಯಿಂದ ನಾವು ಪ್ರತಾಪ್ ಸಿಂಗ್ ಶೆಟ್ಟರ ಬಗ್ಗೆ ಸಂತಿಗೆ ಇದ್ದೇವೆ ನಾವು ಯಾವತ್ತು. ಸರ್, ನಮ್ಮ ವಾಹಿನಿ ಮೂಲಕ ಅವರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರು ಒಳ್ಳೆ ನಾನೊಂದು ಯಾವುದೇ ಒಂದು ಕಾಮಗಾರಿಗೆ ಒಂದು ದುಡ್ಡು ತಗೊಳ್ಳುವರಲ್ಲ. ಆಮೇಲೆ ಒಂದು ಕಷ್ಟಕ್ಕೆ ಯಾರು ದುಡ್ಡು ಕೊಡುವರಂತೂ ಯಾವ ರಾಜಕೀಯ ಯಾವ ಪಕ್ಷದಲ್ಲ ಸುಮಾರು ಪಕ್ಷದ ದುಡ್ಡು ಕೊಡ್ತಾರೆ. ಅವರು ಯಾವೊಂದು ಪೈಸ ದುಡ್ಡು ಕೊಡುವುದಿಲ್ಲ. ಆದರೆ ಒಂದು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದ ನಾವು ಒಂದು ಹೇಳದಿದ್ದರೆ ಇಂಥವ್ರು ನಮ್ಮ ಪೈಕಿಯವರು ಹುಷಾರಿಲ್ಲನ ಹಾಸ್ಪಿಟ್ಲಿಗೆ ಫೋನ್ ಮಾಡ್ತಾರೆ. ಆಮೇಲೆ ಏನಾದ್ರು ಒಂದು ಕಷ್ಟ ಏನಾದ್ರು ಒಂದು ನಮಗೊಂದು ಬೇಕಾದ್ರೆ ಅವರು ಆದಷ್ಟು ಪ್ರಯತ್ನವಾಗಿ ಹೋಗುತ್ತೆ. ಒಂದೊಂದು ಹಣವಂತೂ ಒಂದು ಕೊಡುವುದಿಲ್ಲ ಅವರು. ಸರ್, ಈಗ ನಿಮಗೆ ರಾಜಕೀಯಕ್ಕೆ ಬಂದಮೇಲೆ ಸರಿಸುಮಾರು ರಾಜಕೀಯದಲ್ಲಿ ಎಷ್ಟು ವರ್ಷ ಅನುಭವ ಇದೆ? ಈಗ ಒಂದು 25 ವರ್ಷ ರಾಜಕೀಯದ ಅನುಭವ. ಸರ್, ತುಂಬ ಅನುಭವ ಪಡೆದಿದ್ದೀರಿ, ಬಂದಿದೆ. ಸರ್, ಈ ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ? ಆ ರಾಜಕೀಯದಿಂದ ನಮ್ಮನ ಒಂದು ರಾಜಕೀಯದಲ್ಲಿ ನಮ್ಮ ಮನೆಯವರು ಯಾರು ರಾಜಕೀಯದಲ್ಲಿದ್ದಾರೆ. ನಮ್ಮ ಕುಟುಂಬದಲ್ಲಿ ಸಾಮಾನ್ಯ ಒಂದು 200-300 ಜನ ಇದ್ದಾರೆ. ಅವ್ರು ಯಾರೂ ರಾಜಕೀಯದಲ್ಲಿಲ್ಲ. ನಾನು ಒಬ್ಬನೇ ರಾಜಕೀಯದಲ್ಲಿದ್ದೇನೆ. ಅದೇ ನಾವು ಪಂಚಾಯತಿ ನಿಲ್ಲೋದಕ್ಕೆ ನಮಗೆ ನಿಲ್ಲಕ್ಕೆ ಆಗಂತ ಸುಮಾರು ಜನ ನಮ್ಮ ಕುಟುಂಬದಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ಪ್ರತಾಪ್ ಸಿಂಗ್ ಶೆಟ್ಟರ ನಾನು ಬೆಂಗಳೂರಿಗೆ ಹೋದಾಗ ಬೆಂಗಳೂರಿಂದ ಅವ್ರು ಲಾಸ್ಟ್ ನಾಮಿನೇಷನ್ ಲಾಸ್ಟ್ ಡೇಟಿಗೆ ಬಂದಾಗ ನೀನು ನಿಲ್ಲೇಬೇಕಂತ ಹೇಳಿ ನಂಗೆ ಕರೆ ಮಾಡಿದ್ರೆ ಆಗ ನಾನು ಆಗೋದಿಲ್ಲ ಅಂತ ಹೇಳಿದೆ ನಾನು ನಿಲ್ಲೋದಿಲ್ಲ ಅಂತ. ಆಗ ನಮ್ಮ ಚಿಕ್ಕಪ್ಪನವರಿಗೆ ಅವರು ಫೋನ್ ಮಾಡಿ ಹೇಳಿದರು ನೀವು ನಿಲ್ಲಬೇಕು, ಅವ್ರು ನಿಲ್ಲಿಸ್ಬೇಕು, ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ ಅಂತ. ಸರ್, ಈಗ ನೀವು ರಾಜಕೀಯಕ್ಕೆ ಬಂದು ಈ ಇಲೆಕ್ಷನಿಂದ ಬಂದು ಸುಮಾರು 2-3 ವರ್ಷ ಆಗ್ತಾ ಬಂತು. ಈ ಅವಧಿಯಲ್ಲಿ ನೀವು ಮಾಡಿರುವಂತ ನಿಮ್ಮ ವಾಡಿಗೋಸ್ಕರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ಸರ್? ನಾವು ಮಾಡಿದ ಮನೆ ಇಲ್ಲದವರಿಗೆ ಅದಷ್ಟು ನಮ್ಗೆ ಒಂದು ಮೆಂಬರಿಗೆ ಬರುವಂತ ಒಂದು ಮನೆಗಳನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಯಾವ ಹಸ್ತಕೋಪ ಇಲ್ಲದೆ ರಾಜಕೀಯ ಮಾಡದೆ ಕೊಟ್ಟಿದ್ದೇವೆ. ಇನ್ನು ಮತ್ತು ನಾನು ನೀರಾವರಿ ನಿಮ್ಮ ವಾಟರ್ ಸಪ್ಲೈಯಲ್ಲಿ ಜಿಲ್ಲಾ ಪಂಚಾಯತಿಗೆ ಹಾಕಿ ಹೇಳಿ ಅದರ ಸುತ್ತ ಬಂದಿದೆ, ಅದರ ಸುತ್ತ ನೀರಾವರಿ ಆಗಿದೆ. ಆಮೇಲೆ ನಮ್ಮ ಎಲ್ಲ ಸಲಹೆ ನಾವು ಒಬ್ಬ ಮೆಂಬರ್ ಅಂತ ಹೇಳಿ ನಮ್ಮ 12 ಜನ ಮೆಂಬರ್ ಒಟ್ಟು ಕೂಡಿ ಆ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಈಗ ಇವತ್ತೊಂದು ರಸ್ತೆ ಪಾವನೆ 12 ಜನ ಒಟ್ಟು ಮಾತಾಡುವಂಥ ಅದಕ್ಕೆ ಸುತ್ತ ಪಿ ಡಿ ಅವರ ಹತ್ರ ಮಾತಾಡಿದ್ದೇವೆ. ಒಳ್ಳೆ ರೀತಿಯಾಗಿ ನಮ್ಮ ಅಲ್ಲೂ ಪಂಚಾಯತಿಯಲ್ಲಿ ನಮ್ಗೆ ಒಳ್ಳೆ ಬೆಲೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಸರ್, ಇನ್ನೂ ಏನು 2 ವರ್ಷ ಇನ್ನು ನಿಮ್ಮ ಅವಧಿ ಇದೆ, ಆ ಅವಧಿಯಲ್ಲಿ ನೀವು ಮಾಡಬೇಕು ಅಂದ್ಕೊಂಡಿರುವಂಥ ಒಂದು ಅಭಿವೃದ್ಧಿ ಕಾರ್ಯಗಳೇನು ಸರ್? ನಮ್ಮ ಮೇಯ್ನ್ ಆಗುವಂಥದ್ದು ಬಡವರಿಗೆ ಮನೆ, ಮತ್ತು ನಿಮ್ಮ ಬಿ ಪಿ ಎಲ್ ಸಕ್ಕರೆ ಕಾರ್ಡ್ ಅದೊಂದು ಮಾಡಬೇಕು, ಹೆಚ್ಚಿನಲ್ಲಿ ಮಾಡಬೇಕು. ಮತ್ತು ಹೆಚ್ಚಿನ ಈಗ ಕರೆಂಟ್ ಇಲ್ಲ, ಅವರಿಗೆಲ್ಲ ಒಂದು ಸಪೋರ್ಟ್ ಮಾಡಬೇಕಂತ ನಮ್ಗೆ ಸುಮಾರು ಸಲಹೆ. ಸರ್, ಈಗ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಂದರೆ ಕೆಲವರು ಹೇಳ್ತಾರೆ ಯಾವುದೇ ರೀತಿ ವಿದ್ಯಾಭ್ಯಾಸ ಬೇಡ, ಒಂದು ಒಂದಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರದಲ್ಲಿ ವಿದ್ಯಾಭ್ಯಾಸ ಬೇಕಾಗುವ ನೂರಕ್ಕೂ ಪಂಚಾಯತ್ ಒಬ್ಬ ವಿದ್ಯಾಭ್ಯಾಸ ಆಗಲೇಬೇಕು. ಯಾಕಂದರೆ ಒಬ್ಬ ಪಂಚಾಯತ್ ಸದಸ್ಯ ಆಗ ಒಂದು ಮುನ್ಸಿಪಾಲ್ಟಿ ನಿಲ್ಬೇಕಾದ್ರೆ ಪಂಚಾಯತ್ ನಿಲ್ಬೇಕಾಗತ್ತೆ, ಜಿಲ್ಲಾ ಪಂಚಾಯತ್ ನಿಲ್ಬೇಕಾದ್ರೆ, ತಾಲೂಕ್ ಪಂಚಾಯತ್ ನಿಲ್ಕರು ಅವ್ರ ವಿದ್ಯಾಭ್ಯಾಸ ಇಲ್ಲದೆ ನಿಲ್ಲಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಈಗಿನ ಕ್ಯಾಟಗರಿಯಲ್ಲಿ ಅಧ್ಯಕ್ಷ ಬರ್ತಾರೆ, ವಿದ್ಯಾಭ್ಯಾಸ ಇಲ್ಲದೆ. ಈಗ ನೀವು ನಮ್ಮ ಪಂಚಾಯತಿಯಲ್ಲಿ ಒಬ್ಬ ಪಾಪ ಅಧ್ಯಕ್ಷ ಕೊಟ್ಟಿದ್ದಾರೆ, ಅವರಿಗೆ ವಿದ್ಯಾಭ್ಯಾಸ ಇಲ್ಲ, ಭಾರಿ ಕಷ್ಟ ಆಗ್ತದೆ ವಿದ್ಯಾಭ್ಯಾಸ ಇಲ್ಲದೆ. ಇನ್ನೊಬ್ಬರ ಹತ್ರ ಕೇಳಿ ಬರುವಂಥದ್ದೆಲ್ಲ ಭಾರಿ ಕಷ್ಟ ರಾಜಕೀಯದಲ್ಲಿ. ಸರ್, ಈಗ ನೀವು ರಾಜಕೀಯಕ್ಕೆ ಬಂದ ಮೇಲೆ ತುಂಬ ಅನುಭವ ಪಡ್ಕೊಂಡಿದ್ರಂತೇಳಿ ಆಯ್ತು. ಅಲ್ಲ, ರಾಜಕೀಯದಿಂದ ನಾವು ಬಂದ ಬಾಲ್ಯ ಅನುಭವ ಬಂದಿದೆ. ಆದರೆ ನಾವು ಒಳಗುಟ್ಟು ತಿಳ್ಕೊಂಡಂಗೆ ಆಯ್ತು.
ಸರಿಗ ನೀವು ಈ ಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮತಕ್ಕೆ ಗೆಲ್ಸಿಂತ ಮತದಾಗಬೇಕಾಗತ್ತೆ. ಈ ನಡುವೆ ನೀವು ರಾಜಕೀಯಕ್ಕೆ ಬಂದ ಮೇಲೆ ಅವರನ್ನು ನಿಮ್ಮ ನಡುವೆ ಅಂತ ಸಂಬಂಧ ಹೇಗಿದೆ ಸರ್? ಅಲ್ಲ, ನಮ್ದು ಹೆಚ್ಚು ಸಂಬಂಧವಾಗಿದೆ ರಾಜಕೀಯ ಬಂದು ಒಳ್ಳೆ ಸಂಬಂಧ, ಯಾಕಂದ್ರೆ ನಾನು ಸುಮಾರು ಜನಗಳ ಉಪಕಾರ ಮಾಡಿದ್ದೇನೆ, ಅದು ಇನ್ನಷ್ಟು ಇನ್ನೊಂದು ಬಾರಿ ನಾನು ಗೆಲ್ತೇನೆಂಬ ಆಸೆ ನಮ್ಗೆ ಗ್ಯಾರಂಟಿ ಉಂಟು. ನಮ್ಮ ಮಾಡಲ್ಲಿತ್ತ ಗೆಲ್ತೇನೆಂಬ ಆಸೆ ಇನ್ನು ಗ್ಯಾರಂಟಿ ಉಂಟು. ಸರ್, ನಿಮ್ಮ ಒಂದು ಪಂಚಾಯತ್ ಒಳಗೆ ನೀವು ಏನು 12 ಸದಸ್ಯರು ಏನಿದ್ದೀರಾ, ನಿಮ್ಮ ಒಳಗಡೆ ಒಗ್ಗಟ್ಟು ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ. ಸರ್, ನೀವು ಈ ಸ್ಥಾನಕ್ಕೆ ಬರಬೇಕಂದ್ರೆ ನಿಮ್ಮ ಓಟಕ್ಕೆ ಗೆಲ್ಸಿದಂಥ ಮತದಾರರು ಖಂಡಿತವಾಗಿ ಕಾರಣ ಆಗಿರ್ತಾರೆ. ಮತದಾರರಿಗೆ ನಮ್ಮ ವಾಹಿನಿ ಮೂಲಕ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ನಾನು ಹಾರ್ದಲ್ಲಿ ಮಂಡಳಿ ಗ್ರಾಮ ಸೆಕೆಂಡ್ ವಾರ್ಡಿನಲ್ಲಿ ನಿಂತಿದ್ದೇನೆ. ಆದರೆ 20 ವರ್ಷದಲ್ಲಿ ಬಂದ BJP ಬಂದಿದೆ, ಒಂದು ಸೀಟು ಕಾಂಗ್ರೆಸ್ ಬರಲಿಲ್ಲ. ಲಾಸ್ಟ್ ನಾನೀಗ ಈ ಫಸ್ಟ್ ಟರ್ಮಲ್ಲಿ ಒಂದು ಸೀಟು ಬಂದಿದೆ. ನಮ್ಮ ಹೆಚ್ಚಿನ ವಿಷಯಕ್ಕೆ ನಮ್ಮ ಮಗವೇರ ಜನವರು ನನಗೆ ಒಳ್ಳೆ ಓಟ್ ಹಾಕಿದ್ದಾರೆ, ಮತ್ತು ಕೊಂಕಣ ಎರಸ್ ಮತ್ತು ಇವರೆಲ್ಲ ಭಾರಿ ನಮ್ಮ ಓಟ್ ಹಾಕಿದ್ದಾರೆ. ಆದರೆ ನಾವು ಗೆಲ್ಲುವುದಿಲ್ಲ ಅಷ್ಟು ನಮ್ಗೆ ಗೊತ್ತುಂಟು. ಇನ್ನು ಮುಂದೆ ಬೇರೆ ಸಪೋರ್ಟಿನಲ್ಲಿ ನಮ್ಗೆ ಜಾಸ್ತಿ ಇದೆ. ಈ ಒಂದು ಸ್ವಲ್ಪ ಓಟಿನಲ್ಲಿ ನಾನು ಗೆದ್ದದ್ದು, ಭಾರಿ ಕಷ್ಟದಲ್ಲಿ ಗೆದ್ದು. ಯಾರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಅಂದರೆ ನೀವು ಜನರಿಗೆ ರಣಿಯಾಗಿರ್ತೀರಾ? ಯಾವತ್ತೂ ಇರ್ತೇವೆ ನಾವು. ಸರ್, ಇನ್ನು ಮುಂದೆ ನಿಮಗೆ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ಗೆ ಅವಕಾಶ ಸಿಕ್ಕಿದೆ ಮುಂದೆ ಹೋಗುವಂಥ ಆಲೋಚನೆ ಏನಾದರೂ ಇದೆಯಾ? ಅಲ್ಲ, ನಾವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಿಲ್ಲೋದಿಲ್ಲ ಅಂತಲೇನಿಲ್ಲ. ನಮ್ಮ ಬೋಸ್ ಯಾವ ಥರ ಹೇಳ್ತಾರೆ ಅಂತ ಹೇಳಿದ್ರೆ ಆ ಥರ ನಾನು ಮಾಡ್ತೇನೆ. ಯಾಕಂದರೆ ಈಗಲೂ ಆಲ್ರೆಡಿ ಬಂದಿದೆ, ನಮ್ಮ ಮಗವೇರ ಕ್ಯಾಟಗರಿಯಲ್ಲಿ ಹಾಲಾಡಿ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಬಂದರೆ ಚಂದ್ರಕಾಂಚನೇ ನಿಲ್ಲಿಸ್ತೇನಂತ ಅವರು ಯಾವುದೋ ಒಂದು ಮೀಟಿಂಗ್ನಲ್ಲಿ ಸತ ಹೇಳಿದ್ದಾರೆ. ತಾಲೂಕು ಪಂಚಾಯತಿ ಬಂದಾಗ ತಾಲೂಕು ಪಂಚಾಯತಿ ಅಲ್ಲಿ ನನ್ನ ಸ್ವಲ್ಪ ಇಲೆಕ್ಷನ್ಗೆ ಸ್ವಲ್ಪ ದುಡ್ಡು ಬೇಕಾಗೋದ್ರಿಂದ ಸ್ವಲ್ಪ ನಾವು ಹಿನ್ನಡೆ ಆಗ್ತದೆ. ಆದರೆ ಅವರು ಹೇಳಿದ್ರ ಮೇಲೆ ಅಲ್ಲ.